ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಕಾಂಗ್ರೆಸ್ ಕಡಲೆಕಾಯಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ, ಇದನ್ನು ಮಾಡೋಕ್ಕೆ ತಯಾರಿ ಮಾಡಿಕೊಡೋಣ. ಸೊ ಕಾಂಗ್ರೆಸ್ ಕಡಲೆಕಾಯಿ ಮಾಡೋದಕ್ಕೆ ನಾನು ಕಡಲೆಕಾಯಿನ ತೊಗೊಂಡು ಹುರಿದು ಸಿಪ್ಪೆ ತೆಗೆದು ಅರ್ಧ ಅರ್ಧ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಗರಿಗರಿಯಾಗಿದೆ. ಬನ್ನಿ, ಇದನ್ನು ಮಾಡೋಕ್ಕೆ ಶುರು ಮಾಡಿಕೊಳ್ಳೋಣ. ಈಗ ನಾನು ಕಡಾಯಿಯಲ್ಲಿ ಎಣ್ಣೆ ಹಾಕೋತೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಮಸಾಲೆ. ಅದಕ್ಕೆ ಹಿಡಿಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ನೀವು ಯಾವಾಗಲೂ ನೋಡಿರಬೇಕು, ಕಾಂಗ್ರೆಸ್ ಕಡಲೆಕಾಯಿ ಮುಟ್ಟಿ ತಿಂದರೆ ಮಸಾಲೆ ಕೈಗೆ ಅಂಟ್ಕೊಳ್ಳುತ್ತೆ, ಖಾರ ಅರಿಶಿನ ಎಲ್ಲ. ಹಾಗಾಗಿ ಎಣ್ಣೆ ಹಾಕಿದರೆ ಆ ರೀತಿ ಅಂಟ್ಕೊಳ್ಳುತ್ತೆ ಚೆನ್ನಾಗಿ. ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಎಣ್ಣೆಯಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಗರಿಗರಿಯಾಗಿ ಹುರ್ಕೋಬೇಕು. ಸೊ ಕರ್ಬೇವಿನ ಸೊಪ್ಪು ಗರಿಗರಿಯಾಗಿ ಆಗಿದೆ. ಒಂದು ಪ್ಲೇಟಲ್ಲಿ ತೆಕ್ಕೊಂಡ್ಬಿಡಬೇಕು. ಈಗ ನಾನು ಅದೇ ಎಣ್ಣೆಯಲ್ಲಿ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಜಾಸ್ತಿ ಹಾಕ್ಕೋಬೇಕು, ಹಿಂಗಿನ ಫ್ಲೇವರ್ ಇರಬೇಕು ಕಾಂಗ್ರೆಸ್ ಕಡಲೆಕಾಯಿಗೆ. ಹಾಗಾಗಿ ನನಗೆ ಹಿಂಗೆ ಜಾಸ್ತಿ ಹಾಕೋತಾ ಇದ್ದೀನಿ. ಒಂದು ಚಮಚ, ಒಂದೂವರೆ ಚಮಚ ಅಷ್ಟು ಹಾಕ್ಕೋಬೇಕು. ಮತ್ತು ಕಾಳು ಮೆಣಸಿನ ಪುಡಿ, ಅದೇ ಖಾರಕ್ಕೆ, ಮತ್ತು ಅರಿಶಿನ, ಅರಿಶಿನದ ಪುಡಿ ಒಂದು ಸ್ಪೂನ್ ಅಷ್ಟು ಹಾಕ್ಕೋಬೇಕು. ಒಳ್ಳೆ ಕಲರ್ ಬರಬೇಕು ಅಂದರೆ ಒಂದು ಸ್ಪೂನ್ ಹಾಕ್ಕೋಬೇಕು ಅಷ್ಟು ಕಡಲೆಕಾಯಿಗೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಕಾಳು ಮೆಣಸಿನ ಪುಡಿ, ಅರಿಶಿನ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ಒಳ್ಳೆ ಘಮ ಬರುತ್ತೆ ಮೆಣಸು, ಕಾಳು ಮೆಣಸಿನ ಪುಡಿದು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಈಗ ಕಡಲೆಕಾಯಿ ಬೀಜ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡ್ಬಿಟ್ರೆ 3 ನಿಮಿಷ ಅಷ್ಟೇ ನಾವು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ, ತುಂಬ ಬೇಗ ಆಗುತ್ತೆ. ನಾನು ಕಾಳು ಮೆಣಸಿನ ಪುಡಿ ಇನ್ನು ಸ್ವಲ್ಪ ಹಾಕೋತೀನಿ. ಜಾಸ್ತಿ ಇದ್ದರೆ ಚೆನ್ನಾಗಿ ಘಾಟ್ ಇರುತ್ತೆ, ಘಮ ಇರುತ್ತೆ. ಸೊ ನಾನು 1.5 ಸ್ಪೂನ್ 2 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. 1.5 ಸ್ಪೂನ್ ಕಮ್ಮಿ ಆಯಿತು, ಇನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ ಈ ಕರ್ಬೇವಿನ ಸೊಪ್ಪು ಸಹ. ನಾನು ಹುರಿದು ಚೆನ್ನಾಗಿ ಗರಿಗರಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಲಾಸ್ಟಲ್ಲಿ, ಕೊನೆಯಲ್ಲಿ ನಾವು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೋಬೇಕು, ಸ್ವೀಟ್ನೆಸ್ ಕೊಡಬೇಕು. ಒಂದು ಚಿಕ್ಕ ಸ್ಪೂನ್ ಆದರೆ ಸಾಕು. ತುಂಬ ಸ್ವೀಟ್ ಇಷ್ಟಪಡೋಂಗಿದ್ರೆ ಎಷ್ಟು ಹಾಕ್ಕೋಬೇಕು ನಿಮ್ಮ ಟೇಸ್ಟಿಗೆ ಆ ರೀತಿ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೋತೀನಿ. ಈಗ ಕೊನೆಯಲ್ಲಿ ನಾನು ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ಹಾಕೋತಾ ಇದ್ದೀನಿ. ಒಳ್ಳೆ ಘಮ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಕಲರ್ ಹಿಡಿಬೇಕು. ಅರಿಶಿನದ್ದು ಎಲ್ಲ, ಅರಿಶಿನ ಹಿಂಗು ಎಲ್ಲ ಹಾಕಿದ್ದೀವಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ನೋಡಿ ಕಾಂಗ್ರೆಸ್ ಕಡಲೆಕಾಯಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೂ. ನೋಡಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಕಾಂಗ್ರೆಸ್ ಕಡಲೆಕಾಯಿ ಮನೆಯಲ್ಲೇ ಈ ರೀತಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಘಮ ಬರ್ತಾ ಇದೆ, ಬೆಳ್ಳುಳ್ಳಿದು ಆಗಲಿ ಹಿಂಗಾಗಲಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಕಡಲೆಕಾಯಿಯನ್ನು ನಾವು ಹುರಿದು ಒಂದ್ಸಲ ಸಿಪ್ಪೆ ಎಲ್ಲ ತೆಕ್ಕೊಂಡ್ಬಿಟ್ರೆ ಒಂದು 5 ನಿಮಿಷದಲ್ಲಿ ನಮಗೆ ಕಾಂಗ್ರೆಸ್ ಕಡಲೆಕಾಯಿ ಮನೆಯಲ್ಲೇ ತಯಾರಾಗ್ಬಿಡುತ್ತೆ. ನೀವು ನಿಜವಾಗ್ಲೂ ಮಾಡಿ ನೋಡಿ, ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ಸ್ ಮಾಡಿ. ನನ್ನ ರೆಸಿಪಿ ನೋಡಿದ್ದೀನಿ ನನ್ನ ಕಡೆಯಲ್ಲಿ. ನಿಮಗೆ ಧನ್ಯವಾದ.